ಐಎನ್ಡಿಎ ಮೈತ್ರಿಕೂಟ ನರೇಂದ್ರ ಮೋದಿ ಅವ್ರನ್ನ ಸೋಲಿಸ್ತೀವಿ, ನಾವು ಗೆಲ್ತೀವಿ, ಮುಗಿದೋಗಿದೆ, ಇನ್ನೂರು ದಾಟಲ್ಲ ಬಿಜೆಪಿಯವರು ದೇಶದಲ್ಲಿ ಅಂತಾರೆ. ನೋಡಿ, ಫಸ್ಟ್ ಆಫ್ ಆಲ್ ಎಲೆನ್ಸ್ ಅಲ್ಲಿ ಏನೇನು ಸಮಸ್ಯೆಗಳು ಮೊದಲಿಂದಾನು ಬರ್ತಾ ಇದೆ ಅಲ್ಲಲ್ಲಿ, ಅವ್ರಿಗೆ ಒಂದು ಆ ಒಂದು ಅದೇನೈತೆ ಕೋಆಪರೇಷನ್, ಮ್ಯೂಚುವಲ್ ಕೋಆಪರೇಷನ್ ಅನ್ನೋದೇ ಕಾಣ್ತಾ ಇಲ್ಲ. ಮೊದಲನೇದಾಗಿ ಅಂತಹದೇ ಒಂದು ಏನೋ ಒಂದು ಮಿರಾಕಲ್ ಬಂದು ಒಂದು ವೇಳೆ ಅವರು ಏನೋ ಮಾಡಿಕೊಂಡ್ರು ಅಂತಾನೂ ಅದು ಎಷ್ಟು ಕಾಲ ಅಂತ ಸರ್ವೈವ್ ಆಗೋಕ್ಕೆ ಸಾಧ್ಯ? ಅಲ್ಲಿ ಮಮತಾ ಬ್ಯಾನರ್ಜಿಗೂ ಕಾಂಗ್ರೆಸ್ಗೂ ಅಲ್ಲೇ ಎಲ್ಲೂ ಅವ್ರಿಗೆ ಒಂದೊಂದು ಹೊಂದಾಣಿಕೆ ಆಗ್ತಿಲ್ಲ. ಆಮ್ ಆದ್ಮಿ ಪಾರ್ಟಿಗೂ ಕಾಂಗ್ರೆಸ್ಗೂ ನೀವು ನೋಡಿದ್ರೆ ಎಲ್ಲೂ ಅವರಲ್ಲೇ ಅವರು ಅಷ್ಟು ಜಗಳ ಒಳ ಜಗಳ ಇದೆ. ಇನ್ನು ಎಲ್ಲಿಂದ ಇವರು, ಇವನ್ ಇನ್ಕ್ಲೂಡಿಂಗ್ ಸಮಾಜವಾದಿ ಪಾರ್ಟಿ ಆಲ್ಸೋ, ಇವ್ರಿಗೆ ಅವ್ರಿಗೆ ಏನೂ ಅಲ್ಲಿ ಒಂದು ಒಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲೂ ನಡ್ಕೊಂಡು ಹೋಗ್ತಾ ಇಲ್ಲ. ಇನ್ನು ಯಾವ ರೀತಿ ಅಲೈನ್ಸ್ ಇದು? ಎಸ್, ಐ ಅಗ್ರಿ. ಕೇರಳದಲ್ಲಿ LDF UDF ವಿರುದ್ಧ, UDF LDF ವಿರುದ್ಧ, ಅದೇ ಪಿಣರಾಯಿ ವಿಜಯನ ರಾಹುಲ್ ಗಾಂಧಿ ಬೈತಾರೆ, ರಾಹುಲ್ ಗಾಂಧಿನ ಪಿಣರಾಯಿ ವಿಜಯನ್ ಬೈತಾರೆ ಕೇರಳದಲ್ಲಿ. ಬೆಂಗಳೂರು ಬಂದ್ಬಿಟ್ಟು ಇಬ್ಬರು ಹೆಗ್ಲ ಮೇಲೆ ಕೈ ಹಾಕೊಂಡು ಎನ್ಡಿಎ ಅಂತ ಹೇಳ್ತಾರೆ, ಇದನ್ನು ಚೆನ್ನಾಗಿ ವಾಚ್ ಮಾಡ್ತಿದ್ದಾರೆ. ಬಟ್ ಫಲಿತಾಂಶ ಅಂತ ಬಂದಾಗ ಅದೇ ಅಂತಿಮ, ಜನ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ಸೊ ನಾನಾಗಲೇ ಹೇಳಿದೆ, ದೇಶದ ವಿಚಾರ ಬಂದಾಗ ನರೇಂದ್ರ ಮೋದಿಯವರು 400 ಅಧಿಕ ಸ್ಥಾನವನ್ನು ಎನ್ಡಿಎ ಗೆಲ್ಲುತ್ತೆ ಅನ್ನೋದು ದೆಸೆಯಲ್ಲಿ ಚುನಾವಣೆಯನ್ನು ಮಾಡ್ತಾ ಹೋಗ್ತಿದ್ದಾರೆ. ನೀವಾಗಲೇ ಭಾಳಷ್ಟು ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಹೋಗಿದ್ರಿ, ಮೈಸೂರಿಗೆ ಹೋಗಿದ್ರಿ, ಕರಾವಳಿ ಭಾಗಕ್ಕೆ ಹೋಗಿದ್ರಿ, ಬೆಂಗಳೂರು ಕೂಡ ಇದು ಮಾಡಿದ್ರಿ. ಸೊ ಹೇಗಿದೆ ಮೈಸೂರು? ಮೈಸೂರು ತುಂಬ ಚೆನ್ನಾಗಿದೆ. ಕೊಡಗು ಮೈಸೂರಂತೂ ಬೇರೆ ಮಾತೇ ಇಲ್ಲ, 100% ಯದುವೀರ್ ಅವ್ರು ಗೆಲ್ತಾರೆ. ಯದುವೀರ್ ಗೆಲ್ತಾರೆ, ಹೌದು. ಸೊ ಇನ್ನು ಮಂಗಳೂರು ಕರಾವಳಿ ಭಾಗಕ್ಕೂ ಹೋಗಿದೆ, ನಾನು ಅದು ನೋಡಿದೆ. ಸೊ ಹೇಗಿದೆ ರೆಸ್ಪಾನ್ಸ್, ಏನ್ ಕಥೆ ಅಲ್ಲಿ? ತುಂಬಾ ಚೆನ್ನಾಗಿತ್ತು ರೆಸ್ಪಾನ್ಸ್ ಅಲ್ಲಿ, ಮಹಿಳೆಯರಾಗ್ಲಿ ಅಥವಾ, ಬಟ್ ಮಂಗಳೂರು ನೀವು ಆ ಭಾಗ ನೀವು ನೋಡಿದ್ರೆ ಕರಾವಳಿ ಭಾಗ ಮಂಗಳೂರು ಭಾಗ 100% BJP ಟ್ರೆಡಿಷನಲ್ ಸ್ಟ್ರೆಂತ್ ಕೊಟ್ಟಂತ ಭಾಗ ಅದು. ಆ ಊರಲ್ಲಿ ನೀವು ಒಬ್ಬರಲ್ಲೂ ಒಂದು ಚೂರು ಡೌಟ್ ಅನ್ನೋದೇ ನೀವು ಕಾಣಕ್ಕೆ ಸಾಧ್ಯ ಇಲ್ಲ. 100 out of 100 ಅವರು BJP ಹಾಕ್ತಾರೆ ಅವರು, ಯಾವುದೇ ಡೌಟ್ ಇಲ್ಲ. ಬಟ್ ಇಲ್ಲಿನ ರಾಜಕಾರಣದ ಕಾರ್ಯಕರ್ತರ ಸನ್ನಿವೇಶಕ್ಕೂ ಅಲ್ಲಿಗೂ ಬಹಳ ವ್ಯತ್ಯಾಸ ಇದೆ. ನೀವು ನೋಡಿರ್ತೀರಿ, ನಮ್ಮ ಮಂಡ್ಯ ಭಾಗದ ರಾಜಕಾರಣಕ್ಕೂ ಕರಾವಳಿ ಭಾಗದ ರಾಜಕಾರಣಕ್ಕೂ ಬಹಳ ವ್ಯತ್ಯಾಸ ಇದೆ. ಸೊ ಅಲ್ಲಿ ಕ್ಯಾಂಪೇನ್ ಸ್ಟ್ರಾಟಜಿ ಇವೆಲ್ಲ ಏನಾದರೂ, ಯಾಕಂದ್ರೆ ನಿಮ್ಗೆ ಆಗ್ಲೇ ಹೇಳಿದ್ರಿ ಡೌಟೇ ಇಲ್ಲ ಗೆಲ್ತೀವಿ ಅನ್ನೋ ವಿಶ್ವಾಸ ಅವ್ರು ಇದಾರೆ ಅಂತ. ಉಡುಪಿ ಉಡುಪಿ ಹೋಗಿದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ. ಸೊ ಅಲ್ಲೂ ಕೂಡ BJP ಗೆಲ್ಲತ್ತೆ, ನೋ ಡೌಟ್. ಬ್ಯಾಂಗ್ಳೂರ್ ಸಿಟಿ ಬಂದಾಗ, ಬ್ಯಾಂಗ್ಳೂರ್ ಸಿಟಿ ಸಿ ಬಿಕಾಸ್ ಆಫ್ ನೀವು ಇಲ್ಲಿ ಸಮುದಾಯ ಅಥವಾ ಕಮ್ಯುನಿಟೀಸು ಬೇರೆ ಬೇರೆ ಕಾರಣಗಳು ಅಂತ ನೋಡ್ಕೊಳ್ಳೋದಾದರೆ, ನಿಮಗೆ ಫಸ್ಟ್ ಆಫ್ ಆಲ್ ವೋಟಿಂಗ್ ಟರ್ನ್ ಔಟೇ ನಮ್ಗೆ ತುಂಬ ನಿರಾಸೆ. ಬ್ಯಾಂಗ್ಳೂರ್ ಪ್ರತಿ ಬಾರಿನು ಇಷ್ಟು ವರ್ಷಾಗಿ ಅಂದರೆ ಯಾರೂ ಹೋಗಿ ಓಟೆ ಮಾಡಲ್ವಾ ಅನ್ನೋ ರೀತಿಯಲ್ಲಿ ನಡೆಯುತ್ತೆ. ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ತುಂಬ ಅದು ಒಂಥರ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ಅಂತ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಡೇನೆ ಬಂದು ಇಲ್ಲಿ ಇದು ಸರಿ ಇಲ್ಲ, ನೀರು ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಟ್ರಾಫಿಕ್ ಪ್ರಾಬ್ಲಮ್ಮು ಅದು ಇದು ಅಂತ ಹೇಳೋದೇ ಬೆಂಗಳೂರು ಸಿಟಿಸನ್ಸೆ. ಮತ್ತು ಯಾವ ಕಾರಣಕ್ಕೆ ಅವರು ಆ ಸ್ಟೆಪ್ ತಗೊಳ್ಳಲ್ಲ ಅಂತ ಅರ್ಥ ಆಗೋದಿಲ್ಲ. ಇನ್ನೊಂದೇನಂದರೆ ಬೆಂಗಳೂರು ಆಲ್ಸೋ ಹ್ಯಾಸ್ ಬೀನ್, ಈ ನೀವು ಕಳೆದ ಎಲೆಕ್ಷನ್ಸ್ ಎಲ್ಲ ನೋಡಿಕೊಂಡ್ರೆ ಎಡ್ಯುಕೇಟೆಡು ಅಥವಾ ಮೋರ್ ಸಿಟಿ ಜನ ಏನಿದ್ದಾರೆ ಅವರೆಲ್ಲ BJP ಪ್ರಿಫರೆನ್ಸ್ ಕೊಡ್ತಾರೆ. ಮೂರಕ್ಕೆ ಮೂರು ಕೂಡ ಗೆಲ್ತಾರೆ. ಹೌದು, ಶೋಭಾ ಕರಂದ್ಲಾಜೆ ಗೆಲ್ತಾರೆ, ಹೌದು, ಪಿಸಿ ಮೋಹನ್ ಗೆಲ್ತಾರೆ, ತೇಜಸ್ವಿ ಆಲ್ಸೋ, ಎಸ್ ನೋ ಡೌಟ್, ಎಸ್ ನೋ ಡೌಟ್, ಇನ್ಕ್ಲೂಡಿಂಗ್ ರೂರಲ್ ಆಲ್ಸೋ. ರೂರಲ್ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದೇ ಗೆಲ್ತಾರೆ, ನೀವು ಮಾರ್ಕ್ ಮೈ ವರ್ಡ್ಸ್, ಮಂಜುನಾಥ್ ಅವರು 2 lakh ಅಂತರದಲ್ಲಿ ಗೆಲ್ತೀನಿ ಅಂತ ಡಿ ಕೆ ಸುರೇಶ್ ಅವರು. ಅಲ್ಲ, ಅಂತರದ ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಅಂತರ ಸಿ, ಇವನ್ ಇಫ್ ಯು ವಿನ್ 1000 votes ಅಲ್ಲಿ ಗೆದ್ರು ಗೆಲುವೇನೆ 50 votes. ಡಾಕ್ಟರ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಗೆಲ್ತಾರೆ.